ಬಟ್ ನಿಮ್ಮ ಗೆಲುವಿನ ಅಂತರ ಒಂದು 3 decades ಆ ಅಂತರ ಇರಲಿಲ್ಲ, ಅಂತರ ತುಂಬಾ ಕಡಿಮೆ ಇರೋದು. ಗೆಲುವಿನ ಅಂತರ 25,000, 5,000, 50,000 ಈ ಲೆಕ್ಕಾಚಾರ. ನೀವು 100,000 ದಾಟಿತ್ತು ಮತಗಳ ಅಂತರ, 1,00,000 ಮತದಲ್ಲಿ ಗೆದ್ದಿದ್ರಿ. ಸೊ ಈಗ NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಗೆಲುವಿನ ಅಂತರ ಏನಾದ್ರು ಲೆಕ್ಕಾಚಾರ ಇದೆಯಾ? ನಾನು ಅಷ್ಟು ಲೆಕ್ಕಾಚಾರಗಳು ಹಾಕಲ್ಲ. ಸಿ, ಆ ಎಲೆಕ್ಷನ್ ನೀವು ಬೇರೆ ಎಲೆಕ್ಷನ್ಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದೊಂದು ಸುನಾಮಿ ಅಂತ ಇಟ್ಕೊಳ್ಳಿ. ಉಳಿದ ಟೈಮಲ್ಲಿ ಪ್ರತಿ ಬಾರಿನೂ ನಿಮ್ಗೆ ಆ ಸುನಾಮಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಆ ಗೆಲುವಿನ ಅಂತರ ಸಿಗದೇ ಇರ್ಬೋದು ಅನ್ನೋಂಥ ಮಾತು ಇದೆ. ಬಟ್ ಎಲೆಕ್ಷನ್ಗೆ ನಾವು ಒಂದು ಅಂದ್ಕೊಂಡಿರ್ತೀವಿ, ಬರೋದೇ ಫಲಿತಾಂಶ ಬಂದಾಗ ನಾವೇ ಶಾಕ್ ಆಗ್ತೀವಿ. ಅನೇಕ ಬಾರಿ ಇದು ನಡೆಯುತ್ತೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ನನ್ನ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಐ ಡೋಂಟ್ ವಾಂಟ್ ಟು ಗೆಸ್ ವರ್ಕ್. 5 ವರ್ಷದ ಮುಂದೆ ಸುಮಲತಾ ಅವ್ರನ್ನ ರಾಜಕೀಯದ ಬಗ್ಗೆ ಪ್ರಶ್ನೆ ಮಾಡಿದರೆ ರಾಜಕಾರಣ ಹೊಸದಾದ್ರೂ ರಾಜಕಾರಣದ ಬಗ್ಗೆ ತಿಳುವಳಿಕೆ ಇತ್ತು. ಈಗ ನೀವು 5 ವರ್ಷ ರಾಜಕಾರಣಿಯಾಗಿ, ಸಂಸದೆಯಾಗಿ, ದೇಶ ಆಮೇಲೆ ಸಂಸದೆಯಾಗಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿ ಒಂದಷ್ಟು ನಿಯೋಗಗಳಲ್ಲಿ ನೀವು ಬೇರೆ ದೇಶಕ್ಕೂ ಕೂಡ ಹೋಗಿದ್ದೀರಿ. ಸೊ ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಗ್ರೌಂಡ್ ಲೆವೆಲಿಂದ ಅಲ್ಲಿವರೆಗೂ ಪಾರ್ಲಿಮೆಂಟು ರಾಜಕೀಯ ಮಾಡಿದ್ದೀರಿ, ಯಾವ ಕಾರಣಕ್ಕೆ ಮಂಡ್ಯ ಜನ NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕಿರ್ತಾರೆ ಅನ್ಸುತ್ತೆ ನಿಮಗೆ? ಸಿ, ಒಂದು ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಅಥವಾ ರಿಯಲಿಸ್ಟಿಕ್ ಆಗಿ ಮಾತಾಡಬೇಕು ಅಂತ ಅನ್ನೋದಾದರೆ, ಅಫ್ಕೋರ್ಸ್ JDSಗೆ ಅವ್ರದೇ ಆದಂಥ ಒಂದು ಬಲ ಇದೆ. ಅದು ಅದು ಫಸ್ಟ್ ಫ್ಯಾಕ್ಟರ್. ಅವ್ರು ಹಾಕಿ ಹಾಕ್ತಾರೆ JDS, ಅದನ್ನು ಈ ಅವರು ಬೇರೆ ಎಲ್ಲ ಲೀಡರ್ಸ್ನ ಬಿಟ್ಟು ಇವರು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದು JDSಅಲ್ಲಿ ಮೋಸ್ಟ್ ಪಾಪ್ಯುಲರ್ ಫೇಸ್ ಅಂತ ನಾವು ಅಂದ್ಕೊಳ್ಳೋದಾದರೆ ಖಂಡಿತ ಅದನ್ನು ಒಂದು ಅದು ಆಗುತ್ತೆ. ಬಟ್ ಇದಕ್ಕಿಂತ ಇದೆಲ್ಲದಕ್ಕಿಂತಲೂ ಪ್ಲಸ್ ಆಗೋದು BJP ಆ್ಯಂಡ್ ಮೋದಿ ಅವರ ಫ್ಯಾಕ್ಟರ್. ಖಂಡಿತ ಐ ಥಿಂಕ್ ಈ ಅಲೈನ್ಸ್ ಆಗದೇ ಇದ್ರೂ ಜನ ಒಂದು ರೀತಿ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋವಂಥದ್ದು ಫಿಕ್ಸ್ ಆಗಿರೋವಂಥ ಜನ ತುಂಬ ಜನ ಇದ್ದಾರೆ. ಅದು ತುಂಬ ದೊಡ್ಡ ಫ್ಯಾಕ್ಟರ್. ಬಿಕಾಸ್ ದೇ ವಾಂಟ್ ಅವ್ರನ್ನೇ ಮತ್ತೆ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ನೋಡಬೇಕು, ಅವರಿಂದ ದೇಶಕ್ಕೆ ಎಷ್ಟು ಒಳ್ಳೆ ಕೆಲಸಗಳಾಗ್ತಾ ಇವೆ ಅನ್ನೋದು ಜನನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ಅದು ಎಲ್ಲ ರೀತಿಯ ಡೆವಲಪ್ಮೆಂಟ್ ವರ್ಕ್ಸ್ ಆಗಲಿ ಅಥವಾ ಮಹಿಳಾ ಪರ ಅಥವಾ ಜನಪರ ರೈತರ ಪರ ಅವರು ಮಾಡಿರುವಂಥ ಸ್ಕೀಮ್ಸ್ ಏನೇನಿದೆ ಅದನ್ನು ನಾವು ಅದೇನೋ ತುಂಬ ಗ್ಲ್ಯಾಮರಸ್ ಆಗಿ ನಾವು ಗ್ಯಾರಂಟೀಸ್ ಥರ ಹೇಳ್ಕೊಳಕ್ಕಾಗಲ್ಲ. ಯಾಕೆ 2,000 ಫ್ರೀ ಕೊಡ್ತೀವಿ, ಬಸ್ ಫ್ರೀ ಅಥವಾ ಕರೆಂಟ್ 200 ಯೂನಿಟ್ ಫ್ರೀ, ಈ ಥರ ಇದು ಏನಂತೀವಿ, ಒಂದು ರೀತಿ ಚಾಕ್ಲೇಟ್ ಕೊಟ್ಟು ಆಮೇಲೆ ಹಿಂದೆಯಿಂದ ಆಪರೇಷನ್ ಮಾಡುವಂಥ ಕೆಲಸ ಇದು. ಯಾಕೆಂದರೆ ಮೇಲ್ನೋಟಕ್ಕೆ ಇದು ಖುಷಿ ಆಗುತ್ತೆ, ಇಮ್ಮಿಡಿಯೇಟ್ಲಿ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಅಂತಾರಲ್ಲ, ಆದರೆ ಆ ಮೂಮೆಂಟ್ಗೆ ಖುಷಿಯನ್ನು ಕೊಡುವಂಥ ವಿಚಾರ. ನೀವು ಲಾಂಗ್ ಟರ್ಮ್ ನೋಡೋದಾದರೆ ಅದು ಯಾವುದು ನಮಗೆ ಒಳ್ಳೆಯದಲ್ಲ. ನಮ್ಮ ಆರ್ಥಿಕ ವ್ಯವಸ್ಥೆಗೂ ಅದು ಒಳ್ಳೆಯದಲ್ಲ, ಡೆವಲಪ್ಮೆಂಟ್ ವರ್ಕ್ಸ್ಗೂ ಫಂಡ್ಸ್ ಇರಲ್ಲ ನಮ್ಮಲ್ಲಿ. ಈಗಲೇ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ವ್ಯವಸ್ಥೆ ಇಲ್ಲದೆ ತುಂಬ ಪರದಾಡ್ತಿದೆ ಗೌರ್ಮೆಂಟು. ನಮ್ಮಲ್ಲೇ ನಾನಿದ್ದಾಗ ಸ್ಟಾಫ್ಗೆ ನಮ್ಮ ಸ್ಟಾಫ್ಗೆ 3 ತಿಂಗಳು 4 ತಿಂಗಳು ಸಂಬಳ ಬರದೇ ಇದ್ದಂಥ ಸಂದರ್ಭ ಸ್ಟೇಟ್ ಗೌರ್ಮೆಂಟಿಂದ. ಹೌದು ಹೌದು, DC ಆಫೀಸಲ್ಲಿ ನೀವು ಒಂದು RTI ಹಾಕಿ ಕೇಳಿದ್ರೆ ನಿಮಗೆ ಎಲ್ಲ ವಿವರ ನಿಮಗೆ ಸಿಗುತ್ತೆ. ಗ್ಯಾರಂಟಿಯಿಂದನೇ ಗ್ಯಾರಂಟಿ ಆಗಿ ದಿವಾಳಿ ಆಗಿದೆ. ಹಾಗಾದರೆ ಹೆಚ್ಚು ಕಮ್ಮಿ ನೀವು ಈಗ ಒಂದು ಉದಾಹರಣೆಗೆ ಹೇಳ್ತೀನಿ. SC PTSP ಅನ್ನೋದು SC ವರ್ಗಕ್ಕೆ, ST ವರ್ಗಕ್ಕೆ, ಈ ಹಿಂದುಳಿದ ವರ್ಗಕ್ಕೆ ಸ್ಪೆಷಲಿ ಇಟ್ಟಿರುವಂಥ ಮೀಸಲಿಟ್ಟಿರುವಂಥ ಒಂದು ಫಂಡ್ಸ್ ಅದು. ಅದರಲ್ಲಿ ನನ್ನ ಇದರಲ್ಲೇ ಅನೇಕ ಇದರಲ್ಲಿ ಎಲ್ಲ ತಾಲೂಕುಗಳಲ್ಲೂ ಅವ್ರಿಗೆ ಸ್ಪೆಷಲಿ ಅವರ ಒಂದು ಏನೇನು ಅಭಿವೃದ್ಧಿ ವರ್ಕ್ಸ್ ಇರುತ್ತೆ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಈ ಒಂದು ಫಂಡ್ಸ್ನ. ಅದರಿಂದ ನೀವು ಡೈವರ್ಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್. ಅದು ಜನ ಅರ್ಥ ಮಾಡ್ಕೋಬೇಕು. ಅಹಿಂದ ನಾಯಕ ಸಿದ್ದರಾಮಯ್ಯನವರು ದಲಿತರ ಹಣದಲ್ಲಿ ಎಸ್ಟಿಗಳ ಹಣಗಳನ್ನ ಬಳಸ್ಕೊಂಡಿದ್ದಾರೆ. ಹೌದು ಹೌದು, ಅದನ್ನ ತಗೊಂಡು ಬಟ್ ಅದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಇಟ್ ಇಸ್ ಡನ್ ಓಪನ್ಲಿ. ನೀವು ಅದನ್ನೇ ನೀವು ಈ ಮಾಹಿತಿ ಏನು ಸೀಕ್ರೆಟ್ ಅಲ್ಲ, ಇಟ್ ಇಸ್ ಓಪನ್ಲಿ ಡನ್. ಅವರು ಅವ್ರೇನಂತಾರೆ ಅಂದರೆ ನಾವು ಅದಕ್ಕೆ ಏನು ಎಲ್ಲೆಲ್ಲಿ ಕೆಲಸಗಳಿದೆಯೋ ಅದನ್ನೆಲ್ಲ ಮಾಡಿದ್ವಿ, ಉಳಿದಂಥ ಫಂಡ್ಸ್ ಅಂದರೆ ಸೇವ್ ಇನ್ನು ಲೆಫ್ಟ್ ಓವರ್ ಫಂಡ್ಸ್ ಅಂತ ಇದೆ ಅದನ್ನು ನಾವು ಡೈವರ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೀವು ಹೇಳಿ ಎಲ್ಲ ಕಡೆ ನಾವು ಹೋಗುವಾಗ ಎಷ್ಟು ಕೆಲಸ ಬಾಕಿ ಇದೆ, ಎಷ್ಟು ಕೆಲಸ, ಎಷ್ಟು ಸಮಸ್ಯೆಗಳಿವೆ. ಇದನ್ನು ಸ್ವತಃ ದಲಿತರು ಕೂಡ ಒಪ್ಪಲ್ಲ. ಇದನ್ನು SC ST ಜನಾಂಗ ಕೂಡ ನಮ್ಮ ಸಮುದಾಯ ಫುಲ್ ಉದ್ಧಾರ ಆಗಿದೆ, ಉಳಿದಿರೋ ಹಣ ತಗೊಂಡವ್ರೆ ಅನ್ನೋ ದಾಟಿಲೇನು ಆ ಸಮುದಾಯ ಇಲ್ಲ. ಇಲ್ಲ,
ಎಸ್, ಬಟ್ ಇದು ಜನಗಳ ರೀಚ್ ಆಗಿದೆಯಾ? ಅದೇ ಈಗ ತುಂಬ ಎಲೆಕ್ಷನ್ ಅಂತ ಬಂದ ತಕ್ಷಣ ಎಷ್ಟು ಮಿಸ್ಗೈಡೆಡ್ ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ, ಈಗ ಫಂಡ್ಸ್ ಬಂದಿಲ್ಲ ಅಂತಾರೆ ಸೆಂಟ್ರಿಂದ, ಫಂಡ್ಸನ್ನ ತಗೊಂಡು ಫಂಡ್ಸ್ ಬಂದಿಲ್ಲ ಅಂತಾರೆ, ಅಥವಾ ಇವರು ಇಲ್ಲಿಂದ ಪ್ರೋಸೆಸಿಂಗ್ ಒಂದು ಇರುತ್ತೆ. ಯಾವುದನ್ನು ನಾವು ಏನು ಇದು ಚೆಕ್ ಬರೆದ್ರೆ ದುಡ್ಡು ಬರೋವಂಥದ್ದಲ್ಲ, ಎಲ್ಲದಕ್ಕೂ ಒಂದು ಮಾಹಿತಿ ಕೊಡಬೇಕು, ಆ ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡಬೇಕು, ಆ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಲೋಪದೋಷಗಳು ಇರಬಾರದು. ಯು ನೋ ಗೌರ್ಮೆಂಟ್ ವರ್ಕ್ ಅಂದರೆ ಯಾವುದು ಒಂದು ಸೆಕೆಂಡಲ್ಲಿ ನಡೆಯುವಂಥದ್ದಲ್ಲ. ಪ್ರತಿ ನೀವು ಒಂದು 10,000 ನಿಮಗೆ ಪ್ರೋಸೆಸ್ ಆಗಬೇಕು ಅಂದ್ರೂ ಅದಕ್ಕೆ ಆದಂತ ಒಂದು ಒಂದು ಪ್ರಕ್ರಿಯೆ ನಡೀಲೇಬೇಕು, ಇಲ್ಲಾಂದ್ರೆ ಅದು ರಿಲೀಸ್ ಆಗಲ್ಲ ನಿಮ್ಗೆ. ಹೌದು ಹೌದು. ಅಂತದ್ರಲ್ಲಿ 1,000,000,000,000 ವಿಷಯನ ನೀವು ಉಡಾಫೆ ಮಾಡಿ ನೀವು ನೀರನ್ನ ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಬರ ಬಂದಿದೆ ಅಂತ ನೀವು ಆ ಪ್ರೋಸೆಸ್ನು ನೀವು ಸರಿಯಾದ ಟೈಮ್ಗಲ್ಲಿ ತಲುಪಿಸಿಲ್ಲ, ಆಮೇಲೆ ನಮಗೆ ದುಡ್ಡು ಬಂದಿಲ್ಲ ಅನ್ನೋದಾದರೆ ದಟ್ ಈಸ್ ಮಿಸ್ಲೀಡಿಂಗ್ ಪೀಪಲ್. ನೀವು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಜನಕ್ಕೆ. ಈ ಗ್ಯಾರಂಟಿಗಳಿಂದ ಖಂಡಿತ ಸರ್ಕಾರದ ಖಜಾನೆಗಳು ಖಾಲಿ ಆಗ್ತದೆ. ದೇರ್ ಇಸ್ ನೋ ವೇ, ಎಲ್ಲಿಂದ ಬರುತ್ತೆ ಈ ದುಡ್ಡು ಹೇಳಿ? ನೀವು ಹೇಳಿ, ದೊಡ್ಡ ದೊಡ್ಡ ದೇಶಗಳು ಅಮೆರಿಕಾಲೋ ಯೂರೋಪಲ್ಲೋ ಆಸ್ಟ್ರೇಲಿಯಾಲೋ ನಮಗಿಂತ ಒಂದು 50, 100, 500 ಪಟ್ಟು ಜಾಸ್ತಿ ಇರುವಂಥ ಎಕಾನಮಿ ಅವ್ರದ್ದು. ಟ್ರಿಲಿಯನ್ಸ್ ಆಫ್ ಡಾಲರ್ಸ್ನೇ ಅವರು ಈ ಬೇರೆ ಕಂಟ್ರಿಗೆ ಒಂದು ಏಡ್ ಆಗಿ ಕಳಿಸ್ತಾ ಇದ್ದಾರೆ ಅಮೆರಿಕಾದಿಂದ ಯುಕ್ರೇನ್ಗೆ. ಈಗ ಎಷ್ಟೋ ಬಿಲಿಯನ್ಸ್, 50, 60 ಬಿಲಿಯನ್ ಡಾಲರ್ಸ್. ಅಂಥ ಸ್ಟ್ರಾಂಗ್ ಎಕಾನಮಿ ಇರೋಂಥ ಕಂಟ್ರಿಗಳಲ್ಲೇ ಬಿಟ್ಟು ಯಾವುದೂ ಕೊಡಲ್ಲ. ಏನಕ್ಕೆ ಕೊಡಲ್ಲ? ಕೊಡ್ಬೋದಲ್ಲ, ಅವರು ಅವರಲ್ಲಿ ಬಡವರಿಲ್ವಾ? ರೋಡಲ್ಲಿ ಮಲ್ಕೊಳ್ಳೋರು ಅಮೆರಿಕಾದಲ್ಲಿ ಎಷ್ಟು ಜನ ಇದ್ದಾರೆ, ನ್ಯೂಯಾರ್ಕ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಅವ್ರಿಗೆಲ್ಲ ಇವರೊಂದು ಮನೆ ಕಟ್ಕೊಟ್ಟು ಅವ್ರಿಗೆ ಒಂದು ತಿಂಗಳಿಗೆ $500, $1,000 ಯಾಕೆ ಕೊಡೋಕ್ಕಾಗಲ್ಲ ಅವರು? ಬಿಕಾಸ್ ಯಾವ ಕಂಟ್ರಿ ಎಕಾನಮಿ ಆ ರೀತಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಂದಾಗ ನಮ್ಗೆ ಅಷ್ಟೊಂದು ಏನು ಸ್ಟ್ರಾಂಗ್ ಆಗಿ ಏನು ಇಟ್ಕೊಂಡಿಲ್ಲ. ಇನ್ನೂ ನಾವು ಎಷ್ಟೋ ಡೆವಲಪ್ ಆಗಬೇಕಾಗಿದೆ ನಮ್ಮಲ್ಲಿ. ಈಗ ಮೋದಿ ಅವರ ನೀವು ಒಂದು ಡೆವಲಪ್ಮೆಂಟ್ ವರ್ಕ್ಸ್ ಅನ್ನೋದು ನೋಡಿದ್ರೆ, ದಟ್ ಇಸ್ ನಾಟ್ ಜಸ್ಟ್ ಡೆವಲಪ್ಮೆಂಟ್, ಇಟ್ಸ್ ಅನ್ ಎಸೆಟ್ ಟು ದ ಕಂಟ್ರಿ. ಅವರು ಎಸೆಟ್ಸ್ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ಗೌರ್ಮೆಂಟ್ಗೂ ರೆವೆನ್ಯೂ ಬರಬೇಕು. ಆ ರೆವೆನ್ಯೂನ ನೀವು ಬಳಸಿ ಮತ್ತೆ ನೀವು ಬೇರೆ ಬೇರೆ ಈಗ ಒಂದು ಉದ್ಯೋಗನ ಕ್ರಿಯೇಟ್ ಮಾಡೋದು, ಅಥವಾ ಮಹಿಳೆಯರಿಗೆ ಏನೋ ಒಂದು ಸ್ಕೀಮು, ರೈತರಿಗೆ 6,000 ಪರ್ ಇಯರ್ ಕಳಿಸೋ, ಅದರಿಂದ ನೀವು ತೆಗಿಬೇಕು ಹೊರತು ಇರೋದ್ರಲ್ಲೇ ನೀವು ಏನೇನು ನಾವು ಇನ್ವೆಸ್ಟ್ ಮಾಡಿ ರೆವೆನ್ಯೂ ಸಂಪಾದನೆ ಮಾಡಲ್ಲ, ಇರೋದನ್ನು ತೆಗೆದು ನಾವು ಈ ಥರ ಚಲ್ತೀವಿ ಅಂದರೆ ಮುಂದಕ್ಕೇನು, ಫ್ಯೂಚರ್ಗೇನು,